subscribe to our channel and press the bell button for latest educational videos. ಆತ್ಮೀಯ ವಿದ್ಯಾರ್ಥಿಗಳೇ, ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ದೀಪಕ್ ಜೋಡಂಗಿ ಸರ್. ಇವತ್ತಿನ ಜಾಬ್ ಜಂಕ್ಷನ್ ಕಾರ್ಯಕ್ರಮದಲ್ಲಿ ಒಂದು ಮಹತ್ವದ ವಿಷಯ, ಪಿ ಎಸ್ ಐ ವಿದ್ಯಾರ್ಥಿಗಳಿಗೆ ಈಗಾಗಲೇ ನೀವು 545 ಹುದ್ದೆಗಳಿಗೆ ಪಿ ಎಸ್ ಐ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಾ. ಅದು ಇದೇ ತಿಂಗಳು 22 ತಾರೀಕಿಗೆ ಕೊನೆ ದಿನಾಂಕ ಆಗಿತ್ತು. ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿ ನೀವು ಅಭ್ಯಾಸ ಕ್ರಮಕ್ಕೆ ಮುಂದಾಗ್ತಾ ಇದ್ದಾರಾ? ಹಾಗಾದರೆ ಈ ಒಂದು ಹುದ್ದೆಯ ಒಂದು ದೈಹಿಕ ಪರೀಕ್ಷೆ ಒಂದು ದಿನಾಂಕ ಯಾವಾಗ ಪ್ರಕಟ ಆಗ್ಬೋದು, ಹಾಗೆ ಲಿಖಿತ ಪರೀಕ್ಷೆ ಯಾವಾಗ ಇರ್ಬೋದು ಅನ್ನೋದು ಸಾಮಾನ್ಯವಾಗಿ ಕುತೂಹಲ ನಿಮಗಿದೆ. ಅದಕ್ಕಾಗಿ ನೀವು ಸಾಕಷ್ಟು ತಯಾರಿಯನ್ನು ಕೂಡ ನಡೆಸ್ತಾ ಇದ್ದೀರಾ. ಈಗಾಗಲೇ ತಮ್ಮ ಫಿಸಿಕಲ್ ಫಿಟ್ನೆಸ್ಸಿಗೆ ಬೇಕಾದಂಥ ತಯಾರಿಯನ್ನು ಮುಂಜಾನೆ ಎದ್ದು ರನ್ನಿಂಗು, ಶಾರ್ಟ್ಪುಟ್ಟು, ಆಮೇಲೆ ಎತ್ತರ ಜಿಗಿತ ಇತ್ಯಾದಿಗಳನ್ನು ಏನು ಇವೆಂಟ್ಸ್ ಇದಾವೋಕ್ಕೆಲ್ಲ ಪ್ರಾಕ್ಟೀಸನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಈ ಒಂದು ಪ್ರಾಕ್ಟೀಸನ್ನು ಚುರುಕುಗೊಳಿಸಿ, ಯಾಕಂದರೆ ಸದ್ಯದಲ್ಲಿಯೇ ಏನು ಅಂತಂದರೆ ಈ ಫಿಸಿಕಲ್ಗೆ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ನಮಗೆ ಬಲ್ಲ ಮಾಹಿತಿಗಳ ಮೂಲಕ, ಬಲ್ಲ ಒಂದು ಮೂಲಗಳಿಂದ ಬಂದಂಥ ಒಂದು ಮಾಹಿತಿ ಪ್ರಕಾರ ಈ ಒಂದು ಫಿಸಿಕಲ್ ಡೇಟ್ ಯಾವಾಗಬಹುದು ಅಂತ ಒಂದು ಮಾಹಿತಿಯನ್ನು, ಒಂದು ಟೆಂಟೆಂಟಿವ್ ಡೇಟನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇದೇ March 8 ತಾರೀಕಿಂದ ಪ್ರಾರಂಭವಾಗುವ ಎಲ್ಲ ಸಾಧ್ಯತೆಗಳು ಇವೆ. ಯಾವುದೇ ರೀತಿಯ ಕಾನೂನಾತ್ಮಕ ತೊಡಕುಗಳು ಇಲ್ಲದೆ ಸರಾಗವಾಗಿ ನಡೆದರೆ ಇದೇ 8 ತಾರೀಕಿಂದ ನಿಮಗೆ ಫಿಸಿಕಲ್ಗೆ ಕರೀತಾರೆ. ಯಾಕೆ ಅಂದರೆ ನಿಮಗೆ ಗೊತ್ತಿದೆ, ಎಲ್ಲ ರಿಕ್ರೂಟ್ಮೆಂಟ್ಗಳಲ್ಲಿ ಅತ್ಯಂತ ಶೀಘ್ರಗತಿಯಲ್ಲಿ ರಿಕ್ರೂಟ್ಮೆಂಟ್ ತುಂಬ್ಕೋದೇ ಯಾವುದಪ್ಪ ಅಂದರೆ ಈ ಪೊಲೀಸ್ ಇಲಾಖೆ ಅಂತ ನಾವು ಹೇಳ್ಬೋದು. ಒಂದು ಟೆಂಟೇಟಿವ್ ಡೇಟನ್ನು ಒಂದು ಬಲ್ಲ ಮಾಹಿತಿ ಮೂಲಕ ನಾನು ಮುಂದೆ ಹೇಳ್ತಾ ಇರ್ತೇನೆ. ಏನೇ ಆಗಲಿ, ಅದು ಪೋಸ್ಟ್ಪೋನೇ ಆಗಲಿ ಇಲ್ಲ ಅಂದರೆ 8 ತಾರೀಕಿಗೆ ಆಗಲಿ, ನಿಮಗೊಂದು ಒಂದು ಡೆಡ್ಲೈನ್ ಸಿಗುತ್ತೆ. ಆದ್ದರಿಂದ ನೀವು ದೈಹಿಕ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ರನ್ನಿಂಗ್ ಪ್ರಾಕ್ಟೀಸ್ ಆಗಿರ್ಬೋದು, ಹೈ ಜಂಪು ಮತ್ತು ಲಾಂಗ್ ಜಂಪು, ಶಾರ್ಟ್ಪುಟ್ಟು ಇತ್ಯಾದಿಗಳನ್ನು ಚುರುಕುಗೊಳಿಸಿ ಪರ್ಫೆಕ್ಟಾಗಿ ನೀವೊಂದು ಇವತ್ತೇ ಇದೆ ಅಂತ ತಿಳಿದುಕೊಂಡು ಒಂದು ದೈಹಿಕ ಪರೀಕ್ಷೆಗೆ ಸಿದ್ಧರಾಗ್ರಿ. ಯಾಕೆ ಹೇಳ್ತಾ ಇದ್ದಾನಂತೆ, ಸಾಕಷ್ಟು ಜನ ವಿದ್ಯಾರ್ಥಿಗಳು ಇಲ್ಲ ಮುಂದೆ ಡೇಟ್ ಅನೌನ್ಸ್ ಆದಮೇಲೆ ನೋಡಿರೋದ್ ಬಿಡು ಅಂತೇಳಿ ಈ ಥರ ಒಂದು ಮನೋಭಾವನೆ ಇರುತ್ತೆ. ಅಲ್ಲಿ ಇನ್ನೊಂದು 5 ದಿವಸ ಇರುತ್ತೆ ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗ್ತೀರಾ, ಅಲ್ಲಿ ಮತ್ತೆ ಅಲ್ಲಿ ಫೈನಲ್ ಇದರೊಳಗೆ ಫೇಲ್ ಆಗೋದು ಸಾಧ್ಯತೆ ಇರುತ್ತೆ. ಯಾಕಂತಂದರೆ ಒಮ್ಮೆ ಅವಕಾಶ ಇರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಆ ಅವಕಾಶನ ಸದುಪಯೋಗ ನಾವು ಪಡ್ಕೊಳ್ಬೇಕು. ನಿಮಗೆ ಒಂದು ಟೆಂಟೆಂಟಿವ್ ಡೇಟನ್ನು ನಾನು ಹೇಳಿದ್ದೀನಿ, 8/3/2021 ಈ ದೈಹಿಕ ಪರೀಕ್ಷೆ ದಿನಾಂಕ ಪ್ರಕಟವಾಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಹಾಗಾಗಿ ಆ ದಿನಾಂಕದ ಒಳಗಾಗಿ ನಿಮ್ಮ ದೈಹಿಕ ಪರೀಕ್ಷಾ ಸಿದ್ಧತೆಯನ್ನು ರೂಢಿಸಿಕೊಳ್ಳಿ. ಹಾಗೆ ಈ ಒಂದು ಹುದ್ದೆಗೆ ಅದೇ ರೀತಿ ನೀವು ದೈಹಿಕ ಪರೀಕ್ಷೆಯನ್ನು ಪಾಸಾದ ನಂತರ ಲಿಖಿತ ಪರೀಕ್ಷೆ ಇರುತ್ತೆ, ತಮಗೆಲ್ಲ ಗೊತ್ತಿದೆ. ಆ ಲಿಖಿತ ಪರೀಕ್ಷೆಗೂ ಕೂಡ ಸಂಭವನೀಯ ಒಂದು ವೇಳಾಪಟ್ಟಿಯನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. 16 ನಿಮಗೆ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಅಲ್ಲಿಯವರೆಗೆ ನೀವು ಸಿದ್ಧತೆಯನ್ನು ನಡೆಸಿರಿ. ದೈಹಿಕ ಪರೀಕ್ಷೆಯ ಜೊತೆಗೆ ನೀವು ಲಿಖಿತ ಪರೀಕ್ಷೆಗೂ ಕೂಡ ವ್ಯವಸ್ಥಿತವಾದ ಅಧ್ಯಯನವನ್ನು ನೀವು ಮಾಡಲೇಬೇಕು. ಹಾಗಾದ್ದರಿಂದ ಒಂದು ಡೆಡ್ಲೈನ್ ಟೈಮ್ ನಿಮಗೆ ಸಿಕ್ಕಿದೆ ಅಂತ ತಿಳ್ಕೊಳ್ರಿ. ಆ ಒಂದು ಡೆಡ್ಲೈನ್ಗೆ ರೀಚ್ ಆಗುವ ಹಾಗೆ ನೀವು ನಿಮ್ಮ ಅಭ್ಯಾಸ ಕ್ರಮವನ್ನು ಚುರುಕುಗೊಳಿಸಿ. ಇದೊಂದು ತಾತ್ಕಾಲಿಕವಾದ ಒಂದು ವೇಳಾಪಟ್ಟಿಯನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಬಲ್ಲ ಮೂಲಗಳಿಂದ ಬಂದಂಥ ಮಾಹಿತಿ ಇದೇ ಕೊನೆಯಲ್ಲ. ಆದರೆ ಏನೇ ಆಗಲಿ, ಮನೆ ತಾನೇ ನಿಮಗೆಲ್ಲ ಗೊತ್ತಿದೆ, FDA ಎಕ್ಸಾಮ್ಸು ಮುಂದೆ ಹೋಯಿತು. ಅದೇ ಥರ ಇಲ್ಲಿ ಡೇಟ್ಗಳನ್ನು ಕೂಡ ಚೇಂಜಸ್ ಆಗ್ಬೋದು. ಆದರೆ ಆ ಒಂದು ಡೇಟ್ ಬಂದಿದೆ ಅಂತಂದರೆ ಅದಕ್ಕಾಗಿ ನಿಖರವಾಗಿ ನಾವು ಆ ಒಂದು ಡೇಟಿಗೆ ಸಿದ್ಧತೆಯನ್ನು ನಡೆಸ್ರಿ. ಇದು ನಿಮಗೂ ಒಳ್ಳೆಯದಂತ ಹೇಳ್ತಾ ಮತ್ತೊಂದು ವಿಡಿಯೋವೊಂದಿಗೆ ಮತ್ತೆ ನಾನು ನಿಮ್ಮದೇ ಬರ್ತಾ ಇದ್ದೇನೆ. ಸೊ ಅಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಆ್ಯಂಡ್ ಪ್ರೆಸ್ ದ ಬೆಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಷನಲ್ ವಿಡಿಯೋಸ್.